ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಸಶಿ ಮಾತಾಡ್ತಿರೋದು. ಇಲ್ಲಿ ಎಲ್ಲೋ ಕಲ್ಲಿದೆಯಲ್ಲ, ಸೊ ಇದು ಅಳತೆ ಮಾಡಿ ಹಾಕಿರುವಂತಹ ಕಲ್ಲಿದ್ದು, ಅದು ತಾರ್ ರಸ್ತೆ. ಅದು ಈಗಾಗಲೇ ಒಂದು ಬಸ್ ಹೋಯ್ತು, ಆ ಒಂದು ರಸ್ತೆಗೆ ಇದು ಅಟ್ಯಾಚ್ ಆಗಿರುವಂಥದ್ದು. ಸೊ ಇದು ದಕ್ಷಿಣ ದಿಕ್ಕಿಗಿದೆ ಮತ್ತು ಪಶ್ಚಿಮ ದಿಕ್ಕು ಕೂಡ ಇದೆ. ಸೊ ಇದು ಕಾರ್ನರ್ ಪ್ರಾಪರ್ಟಿ. ಟೋಟಲ್ ಇದು 3 ಎಕರೆ 6 ಕುಂಟೆ ಇದೆ, ಅದರಲ್ಲಿ 16 ಕುಂಟೆ ಖರಾಬಿದೆ, 2 ಎಕರೆ 33 ಕುಂಟೆ ಮಾತ್ರ ಇದು ಮಾರಾಟಕ್ಕೆ ಇರುವಂಥದ್ದು. ಅಂದರೆ ಟೋಟಲ್ 3 ಎಕರೆ 6 ಕುಂಟೆ, ಅದರಲ್ಲಿ ಆರ್ ಟಿ ಸಿಯಲ್ಲಿ ಇದೆ. ಸೊ ಇದು 13 ಕುಂಟೆ ಖರಾಬ್ ಅದೇ ಲೆಕ್ಕಕ್ಕೆ ಬರೋಲ್ಲ. ಸೊ ರಿಮೇನಿಂಗ್ 2 ಎಕರೆ 33 ಕುಂಟೆ ಲೆಕ್ಕ. ಇದು 2022ರಲ್ಲಿ ಇದು ವಿಭಾಗ ಆಗಿದೆ. ಇದು ಪ್ಲೇನ್ ಲ್ಯಾಂಡ್, ಇದು ಅಲ್ಲಿ ಕಾಣ್ತಾ ಇದ್ದೀರ, ಅದು ಕೂಡ ಒಂದು ಫಾರ್ಮ್ ಲ್ಯಾಂಡ್ ಅದು. ಸೊ ಈ ಲ್ಯಾಂಡಿನ 2 ವಿಲೇಜ್ ಬರುತ್ತೆ, ಅಕ್ಕಪಕ್ಕ ವಿಲೇಜ್ ಬರುತ್ತೆ, ಆ ವಿಲೇಜ್ ನಡುವೆ ಈ ಒಂದು ಪ್ರಾಪರ್ಟಿ ಇರುವಂಥದ್ದು. 2 ಎಕರೆ 33 ಕುಂಟೆ. ಇದು ಊಟಿ ರೋಡಿಂದ ಒಂದು 5.5 ಕಿಲೋಮೀಟ್ರ್ ಆಗುತ್ತೆ, ಎಕ್ಸಾಕ್ಟ್ ಒಂದು 6 ಕಿಲೋಮೀಟ್ರ್ ಆಗುತ್ತೆ ಊಟಿ ರೋಡ್ಗೆ. ಸೊ ಇದು ತಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂತಹ ಪ್ರಾಪರ್ಟಿ, ಕಾರ್ನರ್ ಪ್ರಾಪರ್ಟಿ. ಇದು ಒಬ್ಬರಿಗೆ ಅಗ್ರಿಮೆಂಟ್ ಆಗಿದೆ. ಇದು ಮೈಸೂರು ರಿಂಗ್ ರೋಡಿಂದ 44 ಕಿಲೋಮೀಟ್ರ್ ಆಗುತ್ತೆ. ಸೊ ಎಲ್ಲ ಅಳತೆ ಮಾಡಿ ಕಲ್ಲೆಲ್ಲ ಹಾಕಿದ್ದಾರೆ, ಸುತ್ತಲೂ ಕೂಡ ಕಲ್ಲಾಕಿದ್ದಾರೆ. ಇದು ರೆಡಿ ಟು ರಿಜಿಸ್ಟ್ರೇಷನ್ಗೆ ಇರುವಂತಹ ಕ್ಲಿಯರ್ಡ್ ಪ್ರಾಪರ್ಟಿ. ಸೊ ಎಲ್ಲ ವಂಶವೃಕ್ಷಾ ತಹಸೀಲ್ದಾರ ವಂಶವೃಕ್ಷನ ತೊಗೊಂಡು ನಿಮಗೆ ಇವರು ರಿಜಿಸ್ಟರ್ ಮಾಡಿ ಕೊಡ್ತಾರೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.